ಪರಂ ವಂದೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕೃಷ್ಣ ಜನ್ಮಾಷ್ಟಮಿಯ ವ್ರತದ ಬಗ್ಗೆ ಎರಡು ಮಾತನ್ನ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ನಿನ್ನೆ ದಿವಸ ಕೃಷ್ಣ ಜನ್ಮಾಷ್ಟಮಿಯ ಮಹತ್ವವನ್ನು ನೋಡಿದ್ವಿ ಏಕಾದಶಿಯಷ್ಟು ಪವಿತ್ರ ಪಿತ್ರವಾಗಿರುವಂತಹದ್ದು ಕೃಷ್ಣ ಜನ್ಮಾಷ್ಟಮಿ ಕೆಲವು ಸಾರಿ ಕೃಷ್ಣ ಜಯಂತಿ ಅಂತ ಬರುತ್ತೆ ಹಾಗಾಗಿ ಕೃಷ್ಣ ಜಯಂತಿ ಕೃಷ್ಣ ಜನ್ಮಾಷ್ಟಮಿ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಅಂತ ಕಂಡ್ಬೇಕು ಹಾಗಾದರೆ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ಆಚರಣೆ ಮಾಡೋದ್ರಿಂದ ಬರುವಂತಹ ಫಲ ಏನು ಅಂತ ಕೇಳಿದ್ರೆ ನಮಗೆ ಭವಿಷ್ಯೋತ್ತರ ಪುರಾಣ ನಮಗೆ ತಿಳಿಸ್ಕೊಡುತ್ತೆ ನ ದೌರ್ಭಾಗ್ಯಂ ನ ವೈಧವ್ಯಂ ನ ತಸ್ಯ ಕಲಹೋ ಗ್ರಹೇ ಸಂತತೆ ರವಿ ಯೋಗಾಶ್ಚ ಯಮಾಲಯಂ ಅಂತ ಹೇಳಿದ್ದಾರೆ ಅಂದ್ರೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಯಾರು ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ಭಕ್ತಿ ಶ್ರದ್ಧೆಯಿಂದ ವ್ರತವನ್ನ ಮಾಡ್ತಾರೋ ಆಚರಣೆಯನ್ನ ಮಾಡ್ತಾರೋ ಅವರಿಗೇನಾಗತ್ತೆ ನ ದೌರ್ಭಾಗ್ಯಂ ಒಟ್ಟ ಅವರ ಜೀವನದಲ್ಲಿ ದೌರ್ಭಾಗ್ಯ ಪ್ರಾಪ್ತಿ ಆಗೋದಿಲ್ಲ ಇನ್ನು ವೈಧವ್ಯ ಪ್ರಾಪ್ತಿ ಆಗೋದಿಲ್ಲ ವಿಶೇಷವಾಗಿ ಸಂತತಿಯಾಗತ್ತೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಲಹ ಉಂಟಾಗೋದಿಲ್ಲ ಯಮಲೋಕದ ದರ್ಶನ ಆಗೋದಿಲ್ಲಂತೆ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಶ್ರೇಷ್ಠವಾಗಿರುವಂಥದ್ದು ಕೃಷ್ಣ ಜನ್ಮಾಷ್ಟಮಿ ವ್ರತ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಏನು ಮನಸ್ಸಿನಲ್ಲಿ ಅನ್ಕೊಂತಿರೋ ಅವರಿಗೆ ಚಿತ್ತೇ ಇಪ್ಸಿತ ಫಲ ಪ್ರಾಪ್ತಿ ಸಪ್ತ ಜನ್ಮಸು ಜಾಯತೆ ಅಂತ ಹೇಳಿದ್ದಾರೆ ಅವರ ಮನೋವಾಂಛಿತ ಏನೇ ಇರಬಹುದು ಅದೆಲ್ಲವೂ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಈಡೇರುತ್ತೆ ಅಂತ ನಮಗೆ ಭವಿಷ್ಯೋತ್ತರ ಪುರಾಣ ತಿಳಿಸ್ಕೊಡುತ್ತೆ ಹಾಗಾಗಿ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಕೃಷ್ಣ ಜನ್ಮಾಷ್ಟಮಿ ವ್ರತ ಅಂತ ಹೇಳ್ತಾರೆ ಅದರ ಫಲ ಇನ್ನು ಭವಿಷ್ಯೋತ್ತರ ಪುರಾಣ ಇನ್ನೂ ಒಂದು ಮಾತು ಹೇಳುತ್ತೆ ಜಯಂ ಕುರುತೆ ಕ್ಷಯಂ ಸ್ಮರಣಾತ್ ಕೀರ್ತನಾತ್ ಪಾಪಂ ಸತ್ವ ಜನ್ಮಾರ್ಜಿತಂ ಮುನೆ ಜಯಂತೀ ದಹತೆ ಪಾಪಂ ಕಿಂ ಪುನಶ್ಚೋಪವಾಸಿನಃ ಒಂದೇ ಮಾತ್ನಲ್ಲಿ ಹೇಳೋದಾದ್ರೆ ಕೃಷ್ಣ ಜಯಂತಿ ಕೃಷ್ಣ ಜನ್ಮಾಷ್ಟಮಿ ವ್ರತದ ಸ್ಮರಣ ಮಾಡೋದ್ರಿಂದ ಕೀರ್ತನೆ ಮಾಡೋದ್ರಿಂದ ಅದನ್ನ ಎಲ್ಲವನ್ನ ಕೇಳಿ ತಿಳ್ಕೊಳ್ಳೋದ್ರಿಂದನೇ ವಿಶೇಷವಾದ ಪುಣ್ಯಪ್ರಾಪ್ತಿ ಅಂತ ಹೇಳ್ತಾರೆ ಎಲ್ಲ ಪಾಪಗಳ ಪರಿಹಾರ ವಿಶೇಷವಾಗಿ ಪುಣ್ಯಪ್ರಾಪ್ತಿ ಇನ್ನು ವಿದ್ಯುಕ್ತವಾಗಿ ಶಾಸ್ತ್ರೋಕ್ತವಾಗಿ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನ ಉಪವಾಸ ಪೂರ್ವಕವಾಗಿ ಮಾಡಿದ್ದೆ ಆದರೆ ಅದಕ್ಕೆ ಇಷ್ಟೇ ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಭಗವಂತನ ಅನುಗ್ರಹ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇನ್ನು ಯಾರು ಈ ವ್ರತವನ್ನ ಮಾಡೋದಿಲ್ಲ ಅಂದ್ರೆ ಆದಿ ಆಚರಣೆಯನ್ನ ಮಾಡಲ್ಲೋ ಅವ್ರಿಗೇನಾಗತ್ತೆ ಅಂತ ಕೇಳಿದೆ ವ್ರತಾ ಜೀವತಿಯ ಕಾಲೇ ಜಯಂತಿ ವಾಸರಂಬಿನ ಯಾರು ಈ ವ್ರತವನ್ನ ಮಾಡೋದಿಲ್ಲ ಅವ್ರಿಗೇನಾಗತ್ತೆ ಆಯುಷ್ಯ ಕಡಿಮೆ ಆಗತ್ತೆ ಹಾಗಾಗಿ ನರಾಣ ಎಲ್ಲರೂ ವಿಶೇಷವಾಗಿ ವ್ರತವನ್ನ ಮಾಡಬೇಕಪ್ಪ ಅಂತ ಹೇಳ್ತಾರೆ ಇನ್ನು ಸ್ಕಾಂದ ಪುರಾಣ ಸ್ಮೃತಿಯಲ್ಲಿ ಮತ್ತು ಭವಿಷ್ಯೋತ್ತರ ಪುರಾಣದಲ್ಲಿ ಬೇರೆ ಬೇರೆ ಪ್ರಮಾಣವನ್ನು ತೋರಿಸಿದ್ದಾರೆ ಯಾರು ಕೃಷ್ಣ ಜನ್ಮಾಷ್ಟಮಿ ದಿವಸ ವ್ರತವನ್ನ ಮಾಡೋದಿಲ್ಲೋ ಅವರೇನಾಗಿರ್ತಾರೆ ಅಂದ್ರೆ ಕ್ರೂರ ಪ್ರಾಣಿಗಳಾಗಿ ಹುಡ್ತಾರಂತೆ ಭಯಂಕರವಾಗಿರುವಂತಹ ಪ್ರಾಪ್ತಿ ಅಂತ ಹೇಳ್ತಾರೆ ಏಕಾದಶಿಯಷ್ಟು ಪರಮ ಪವಿತ್ರವಾಗಿರುವಂಥದ್ದು ಕೃಷ್ಣ ಜನ್ಮಾಷ್ಟಮಿ ವ್ರತ ಹಾಗಾಗಿ ಎಲ್ಲರೂ ಅದನ್ನ ಆಚರಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಯಾರು ಈ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನು ಮಾಡ್ತಾರೋ ಅವರಿಗೆ ನಾನೀಗ ಹೇಳದ ಹಾಗೆ ಎಲ್ಲ ರೀತಿಯ ಸೌಖ್ಯ ಸೌಭಾಗ್ಯ ಸಂತತಿ ಪ್ರಾಪ್ತಿಯಾಗಲಿಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಮಾಡಿ ಅಂತ ಹೇಳ್ತಾರೆ ಇನ್ನು ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿ ಅಥವಾ ಕೃಷ್ಣ ಜಯಂತಿ ದಿವಸ ನಾವು ಏನ್ ಆಚರಣೆ ಮಾಡಬೇಕು ಎಲ್ಲರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಇದು ಆನ್ಮೀಕವನ್ನ ಹೇಗ್ ಮಾಡಬೇಕು ಅದಕ್ಕೆ ಬ್ರಹ್ಮ ವೈವರ್ತ ಪುರಾಣ ಮತ್ತು ಶ್ರೀಮನ್ ಮಧ್ವಾಚಾರ್ಯರು ಬರೆದುಕೊಟ್ಟಿರುವಂತಹ ನಮ್ಮೆಲ್ಲರ ಗುರುಗಳಾಗಿರುವಂತಹ ತ್ರೈಲೋಕ್ಯಾಚಾರ್ಯರಾಗಿರುವಂತಹ ಶ್ರೀಮದ್ ಆಚಾರ್ಯರು ಜಯಂತಿ ನಿರ್ಣಯವನ್ನು ಬರೆದುಕೊಟ್ಟಿದ್ದಾರೆ ಅದರಲ್ಲೆಲ್ಲ ವಿಸ್ತಾರವಾಗಿ ತಿಳಿಸಿದ್ದಾರೆ ಸಪ್ತಮ್ಯ ಲಘು ಬುಕ್ ಅಂದ್ರೆ ಹಿಂದಿನ ದಿವಸ ಅಷ್ಟಮಿಯ ಹಿಂದಿನ ದಿವಸ ಸ್ವಲ್ಪ ಊಟವನ್ನು ಮಾಡಬೇಕಂತೆ ಶುದ್ಧವಾಗಿ ದಂತದಾವನ ಪೂರ್ವಕಂ ದಂತದಾವನವನ್ನು ಮಾಡಿ ವಿಶೇಷವಾಗಿ ಜಿತೇಂದ್ರಿಯನಾಗಿದ್ದು ಆಚರಣೆಗೆ ಸಿದ್ಧನಾಗಬೇಕು ಅಂತ ಹೇಳ್ತದೆ ಪುರಾಣ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲಿಕ್ಕೆ ಸಿದ್ಧರಾಗಬೇಕು ಮರದಿವಸ ಬೆಳಿಗ್ಗೆ ಸ್ನಾನಂ ನ್ಯಾಯಂ ಸ್ನಾನಟೀಂದ್ರದ ಪ್ರಭಾತಾಲೇ ಕುರುವೀತಾ ವಿಶೇಷವಾಗಿ ಬೆಳಗ್ಗೆ ಎದ್ದು ನಿತ್ಯ ಆನ್ನೀಕವನ್ನ ಮಾಡಬೇಕು ಸ್ನಾಗೀತ್ ಪೂರ್ವಮಂತ್ರೇಣ ಶ್ರದ್ಧಾಭಕ್ತಿ ಯುತಃಪುಮಾನ್ ಅಂತ ಜಯಂತಿ ನಿರ್ಣಯದಲ್ಲಿ ಇದನ್ನೆಲ್ಲ ವಿಸ್ತಾರವಾಗಿ ತಿಳಿಸಿದ್ದಾರೆ ಕೃಷ್ಣ ಜನ್ಮಾಷ್ಟಮಿ ವ್ರತದ ದಿವಸ ಬೆಳಿಗ್ಗೆ ಅರುಣೋದಯ ಕಾಲದಲ್ಲಿ ಎದ್ದು ಶಾಸ್ತ್ರೋಕ್ತವಾಗಿ ಶೌಚವನ್ನ ಆಚರಣೆಯನ್ನು ಮಾಡಬೇಕು ಆಲಸ್ಯವನ್ನ ಬಿಟ್ಟು ಅತೀಂದ್ರತಃ ಅಂತ ಬರೆದಿದ್ದಾರೆ ಆಲಸ್ಯ ಮಾಡಬಾರದು ಭಗವಂತನ ಕೆಲಸದಲ್ಲಿ ಅತ್ಯಂತ ಉತ್ಸಾಹದಿಂದ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಸ್ನಾನವನ್ನು ಮಾಡಬೇಕಾದ್ರೆ ಈ ಮಂತ್ರದಿಂದ ಸ್ನಾನವನ್ನು ಮಾಡಬೇಕಂತೆ ಯೋಗಾಯ ಯೋಗ ಪತಯೆ ಯೋಗಾನಾಂ ಸಂಭವಾಯ ಚ ಯೋಗೇಶ್ವರಾಯ ದೇವಾಯ ಗೋವಿಂದಾಯ ನಮೋ ನಮಃ ಅಂತ ಕೃಷ್ಣ ಸ್ಮರಣೆಯನ್ನು ಮಾಡ್ತಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಸ್ನಾನವನ್ನ ಮಾಡಬೇಕು ಪ್ರತಿನಿತ್ಯ ಮಾಡೋ ಹಾಗೆ ನಿತ್ಯ ಆನೀಕವನ್ನು ಮಾಡಬೇಕು ಮಧ್ಯಾಹ್ನದಲ್ಲೂ ಸ್ನಾನವನ್ನು ಮಾಡಬೇಕು ಸಾಯಂಕಾಲನೂ ಸ್ನಾನ ಮಾಡಬೇಕು ತ್ರಿಕಾಲದಲ್ಲಿ ಸ್ನಾನವನ್ನ ಮಾಡಿ ಜಪವನ್ನು ಮಾಡಬೇಕು ಸಂಧ್ಯಾ ವಂದನೆ ತ್ರಿಕಾರ ಸಂಧ್ಯಾ ವಂದನೆಯನ್ನು ಮಾಡಬೇಕು ಸ್ನಾನ ಮಾಡಬೇಕಾದ್ರೆ ಈಗ ಹೇಳಿರೋ ಮಂತ್ರವನ್ನ ಪಠಿಸುತ್ತಾ ಸ್ನಾನವನ್ನು ಮಾಡಬೇಕು ಬೆಳಗ್ಗೆ ಸ್ನಾನ ಆದ ಮೇಲೆ ಅನೇಕ ಮುಗಿದ ಮೇಲೆ ಭಗವಂತನ ಮುಂದೆ ಕೂತು ಭಕ್ತಿಶ್ರದ್ಧೆಯಿಂದ ಸಂಕಲ್ಪವನ್ನು ಮಾಡಬೇಕಂತೆ ಕೃಷ್ಣ ಜನ್ಮಾಷ್ಟಮಿ ವ್ರತದ ಸಂಕಲ್ಪ ಅಧ್ಯಸ್ತಿತ್ವಾ ನಿರಾಹಾರ ಶೋಭೋಕ್ತೆ ಪರಮೇಶ್ವರ ಭೋಕ್ಷಾಮಿ ಪುಂಡರೀಕಾಕ್ಷ ಅಸ್ಮಿನ್ ಜನ್ಮಾಷ್ಟಮಿ ವ್ರತೆ ಅಂತ ಹೇಳಿ ಭಗವಂತನ ಮುಂದೆ ಸಂಕಲ್ಪವನ್ನು ಮಾಡಬೇಕು ಮರಣಂ ದುಷ್ಕೃತಂ ಕೃತಂ ನಾವು ಜನ್ಮ ಜನ್ಮಾಂತರದಿಂದ ಮಾಡಿರುವಂತಹ ಎಲ್ಲ ಪಾಪಗಳ ಪರಿಹಾರ ಅದು ಕೃಷ್ಣ ಜನ್ಮಾಷ್ಟಮಿ ವ್ರತದಿಂದ ಅಂತ ಭವಿಷ್ಯೋತ್ತರ ಪುರಾಣ ನಮ್ಗೆ ತಿಳಿಸ್ಕೊಡತ್ತೆ ಹಾಗಾಗಿ ಉಪವಾಸವನ್ನ ಆಚರಣೆ ಮಾಡಬೇಕು ಇನ್ನೂ ಒಂದು ಮಹತ್ವದ ಅಂಶವನ್ನ ಬ್ರಹ್ಮ ವಿವರ್ತ ಪುರಾಣ ನಮಗೆ ತಿಳಿಸ್ಕೊಡುತ್ತೆ ಔಪಾಸನಂ ಬ್ರಹ್ಮಯಜ್ಞಂ ಕೃಷ್ಣಾಷ್ಟಮ್ಯಾಂ ನಕಾರಯೇತ್ ಕೃಷ್ಣ ಜನ್ಮಾಷ್ಟಮಿ ಅಥವಾ ಕೃಷ್ಣಾಷ್ಟಮಿ ಕೃಷ್ಣ ಜಯಂತಿ ದಿವಸ ಔಪಾಸನ ಆಗಿರ್ಬೋದು ಬ್ರಹ್ಮಯಜ್ಞವನ್ನ ಮಾಡಬಾರದು ಅಂತ ಹೇಳುತ್ತಾರೆ ಹಾಗಾದ್ರೆ ಅವತ್ತಿನ ದಿವಸ ಯಾರನ್ನು ಪೂಜೆ ಮಾಡಬೇಕು ಕೃಷ್ಣ ಜನ್ಮಾಷ್ಟಮಿ ದಿವಸ ಕೇವಲ ಕೃಷ್ಣನನ್ನು ಪೂಜೆ ಮಾಡಿದರೆ ಸಾಕ ಅಂತ ಕೇಳಿದ್ರೆ ಕೃಷ್ಣಾಮೃತ ಮಹಾನವದಲ್ಲಿ ಆಚಾರ್ಯರು ಹೇಳಿರ ಹೇಳಿದ ಹಾಗೆ ಕೃಷ್ಣಂಚ ವಲಭದ್ರಂಚ ವಸುದೇವಂಚ ದೇವಕೀಂ ನಂದಗೋಪಂ ಯಶೋದಾಂಚ ಸುಭದ್ರಾಂ ತತ್ರ ಪೂಜೆಯೇತ್ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಂತೆ ಕೃಷ್ಣ ಪರಮಾತ್ಮನ ಜೊತೆಗೆ ಬಲರಾಮ ವಸುದೇವ ದೇವಕಿ ನಂದಗೋಪ ಯಶೋದ ಮತ್ತು ಸುಭದ್ರ ಇವರೆಲ್ಲರನ್ನ ವಿದ್ಯುಕ್ತವಾಗಿ ಪೂಜೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾರೆ ಪೂಜಾ ವಿಧಿ ಹೇಗೆ ಮಾಡಬೇಕು ಪೂಜೆಯನ್ನ ಅಂತ ಕೇಳಿದ್ರೆ ಸಿಂಹಮಾಸೇತು ರೋಹಿಣ್ಯಾಂ ಸಿಂಹಮಾಸ ಅದು ಶಂಕಚಕ್ರ ಗದಾಧರ ಶಂಕಚಕ್ರವನ್ನು ಧಾರಣೆ ಮಾಡಿರುವಂತಹ ಶಂಕಚಕ್ರ ಗದಾ ಪದ್ಮ ಧರಂ ಸ್ವರೂಪಿಣಂ ಭಗವಂತ ಹೇ ಹೇಗಿದ್ದಾನೆ ಭಗವಂತ ಅಂತ ಕೇಳಿದ್ರೆ ವಿಷ್ಣುತೀರ್ಥರ ಸನ್ಯಾಸ ಪದ್ಧತಿಯಲ್ಲಿ ಅದಕ್ಕೆ ವಿವರಣೆಯನ್ನು ತೋರಿಸಿದ್ದಾರೆ ಹೇಗೆ ಮಾಡಬೇಕು ಭಗವಂತ ಹೇಗಿದ್ದಾನೆ ಅಂತ ಕೇಳಿದ್ರೆ ಯಶೋದಾ ಸಂಯುತ ಯಶೋದಾ ಸ ಜೊತೆಗಿರುವಂತಹ ಭಗವಂತನನ್ನ ಕಲ್ಪೆ ಮಲಗಿರುವಂತಹ ಶಯಾನಂ ಚತುರ್ಭುಜಂ ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತ ಚತುರ್ಭುಜಧಾರಿಯಾಗಿರುವಂತಹವನು ಶಂಕ ಚಕ್ರ ಗದಾ ಪದ್ಮಧಾರಣೆಯನ್ನ ಮಾಡಿರುವಂತಹ ಭಗವಂತನನ್ನ ವಿಶೇಷವಾಗಿ ಅವತ್ತಿನ ದಿವಸ ಪೂಜೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ವಿಶೇಷವಾಗಿ ಹಾಲು ಪಾಯಸ ಜೇನುತುಪ್ಪ ಬೆಣ್ಣೆ ಅಪೂಪ ಈ ಎಲ್ಲ ಪದಾರ್ಥಗಳಿಂದ ಭಗವಂತನಿಗೆ ಅವತ್ತು ನೈವೇದ್ಯವನ್ನು ಮಾಡಬೇಕು ವಿಶೇಷವಾಗಿ ಭಗವಂತನ ಉಪಾಸನೆಯನ್ನು ಮಾಡಬೇಕು ಸಾಯಂಕಾಲ ಪೂಜೆ ಮಾಡಬೇಕಾದ್ರೆ ತದಃಪೂಜಾಂ ಪ್ರಕುರ್ವೀತ ಸಾಯಂಕಾಲ ದಿವಸ ವಿಶೇಷವಾಗಿ ಈಗ ಹೇಳುವಂತಹ ಮಂತ್ರದಿಂದ ಭಗವಂತನನ್ನ ಪೂಜೆ ಮಾಡಬೇಕಂತೆ ಯಜ್ಞಾಯ ಯಜ್ಞಪತಗೆ ಯಜ್ಞೇಶ್ವರಾಯ ಯಜ್ಞ ಸಂಭವಾಯದ ಶ್ರೀ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ವಿಶೇಷವಾಗಿ ಭಗವಂತನ ಸ್ಮರಣೆಯನ್ನ ಮಾಡಬೇಕು ಇವತ್ತೇನಾಗಿದೆ ನಮ್ಮಲ್ಲಿ ಅಂದ್ರೆ ಭಗವಂತನ ಸ್ಮರಣೆಯನ್ನ ಮಾಡೋದೇ ಬಿಟ್ಬಿಟ್ಟಿದ್ದೀವಿ ನಮಗೆ ಈ ನಮ್ಮ ಶರೀರ ಅಂತ ನಾವೇನು ಹೇಳ್ತೀವಲ್ಲ ಈ ಶರೀರ ಅತ್ಯಂತ ದುರ್ಲಭವಾಗಿ ದೊರೆಯುವಂಥದ್ದು ಎಷ್ಟೋ ಜನ್ಮಗಳ ಸಾಧನೆಯಿಂದ ಬಂದಿರೋಂಥದ್ದು ಈ ಶರೀರ ಆ ಕೃಷ್ಣ ಪರಮಾತ್ಮನಲ್ಲಿ ಭಕ್ತಿಯಿಂದ ಕೇಳಬೇಕಂತೆ ಭಗವಂತ ಈ ಶರೀರವನ್ನ ಕೊಟ್ಟಿದ್ದೀಯಾ ಈ ಶರೀರದಿಂದ ಹೆಚ್ಚು ಸಾಧನೆಯನ್ನು ಮಾಡಿಸು ನಾವೆಲ್ಲ ಮರ್ತ್ ಬಿಟ್ಟಿದ್ದೀವಿ ಈ ಶರೀರ ಅತ್ಯಂತ ದುರ್ಲಭವಾಗಿ ದೊರೆಯುವಂಥದ್ದು ದೊರೆತಿರೋದು ಅದನ್ನ ದಾಸರಾಯರು ತಮ್ಮ ಪದ್ಯದಲ್ಲಿ ಬಹಳ ಸುಂದರವಾಗಿ ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಏ ಸು ಮದ ಫಲವೋ ತಾನು ಜನಿಸಲಾಗಿ ಭೂಸುರ ದೇಹದ ಜನುಮವು ಯನಗೆ ಸಂಭವಿಸಿದಯಾಗಿ ಮೋದ ತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸ್ಸಹ ವಾಸದಿಂದಲೇ ದಿನ ದಿನ ಕಳೆದೆ ಹ್ಯಾಂಗೆ ಮಾಡಲಯ್ಯಾ ಕೃಷ್ಣ ಪುಗುತಿದೇ ಆಯುಷ್ಯ ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ ಹೆಂಗೆ ಮಾಡಲಯ್ಯಾ ಕೃಷ್ಣ ಪುಗುತಿ ಆಯುಷ್ಯ ಎಷ್ಟೋ ಜನ ಈ ಶರೀರದ ಮಹತ್ವವನ್ನು ಮರೆತು ಬಿಟ್ಟಿದ್ದಾರೆ ಅತ್ಯಂತ ಪರಮ ಪವಿತ್ರವಾಗಿರುವಂಥದ್ದು ಈ ಶರೀರ ಎಷ್ಟೋ ಜನ್ಮ ಜನ್ಮಾಂತರಗಳ ಸಾಧನೆ ಪುಣ್ಯದ ಬಲದಿಂದ ದೊರೆತಿರುವಂಥದ್ದು ಈ ಶರೀರ ಇಷ್ಟಲ್ಲದೆ ಇನ್ನೂ ಒಂದು ನಾವು ನೆನಪಿಟ್ಕೋಬೇಕು ಯಾರಾದ್ರೂ ನಮಗೆ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಯಾರಾದ್ರೂ ಬಂದು ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡಿರ್ಬೋದು ಆದ್ರೆ ಶಾಸ್ತ್ರ ಹೇಳ್ತದೆ ದಾಸರಾಯರು ನಮಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಯಾರೂ ನಮ್ ಜೊತೆಗೆ ಬರೋಲ್ಲ ಹಾಗಾಗಿ ನಮ್ಮ ಸಾಧನೆಯ ಮೆಟ್ಟಿಲು ನಾವೇ ತಯಾರು ಮಾಡಬೇಕು ನಾವು ಸಾಧನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಪಕ್ಕದಲ್ಲಿ ಬೇಕಾದಷ್ಟು ಉತ್ಸವ ವೈಭವ ಬೇಕಾದಷ್ಟು ಇರಲಿ ನಮ್ಮ ಗಮನ ಯಾವಾಗ್ಲೂ ಭಗವಂತನಲ್ಲೇ ಇರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅದನ್ನೂ ಈ ಪದ್ಧದಲ್ಲಿ ತಿಳಿಸಿದ್ದಾರೆ ನೆರೆ ನಂಬಿದ ಪಾವಟಿಗಳು ಎಲ್ಲ ಸರಿದು ಪೋದವಲ್ಲ ಪರಿ ಪರಿಜನುಮವು ಬರುವ ಭರವಸೆಯನಗಿಲ್ಲ ಪರಿಪರಿವಿಷಯದ ಆಸೆಯು ಎನಗೆ ಪಿರಿದು ಆಯಿತಲ್ಲ ಹರಿಯ ನೊಬ್ಬನಲ್ಲದೆ ಪೊರೆಯುವರಿನ್ನಾರು ಇಲ್ಲವಲ್ಲ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೊಗುತಿದೆ ಆಯುಷ್ಯ ಮಂಗಳಾಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂಗ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಪೊಗುತಿದೆ ಆಯುಷ್ಯ ಭಗವಂತ ನೆರೆ ನಂಬಿದ ಪಾವಟಿಗಳು ನಾವು ನಂಬಿದಂಥವ್ರು ಅಂತ ಯಾರಿದ್ದಾರೋ ಅವ್ರು ಯಾರು ನಮ್ ಜೊತೆಗೆ ಬರಲ್ಲ ನಾವು ಮಾಡಿರುವಂತಹ ಒಳ್ಳೆ ಕಾರ್ಯ ಪುಣ್ಯದ ಕೆಲಸ ಪುಣ್ಯ ಮತ್ತು ಪಾಪ ನಮ್ಮ ಜೊತೆಗೆ ಬರುತ್ತೆ ಹಾಗಾಗಿ ಪರಮ ಪವಿತ್ರವಾಗಿರುವಂತಹ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನು ಎಲ್ಲರೂ ಪ್ರಯತ್ನಪೂರ್ವಕವಾಗಿ ಮಾಡಲಿಕ್ಕೆ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಪೂಜಾ ಸಮಯದಲ್ಲಿ ನಾನು ಈಗ ಹೇಳಿರುವಂತಹ ಮಂತ್ರವನ್ನ ಪಠಿಸಿ ಭಗವಂತನನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ವಿಶೇಷವಾಗಿ ಅವತ್ತಿನ ದಿವಸ ಶಾಂತಿಪಾಠಂ ಶಾಸ್ತ್ರಪಾಠಂ ಗೀತಾಪಾಠಂ ತೃತೀಯಕಂ ಸಹಸ್ರನಾಮ ಪಠನಂ ಸ್ತವಂ ಪಾಪಂ ವಿಮೋಕ್ಷಣಂ ಏವಮೇವ ವಿಧಾನೇನ ಅರ್ಚಯತ್ವಾ ತೋ ಹರಿಂ ಅಂತ ಭವಿಷ್ಯೋತ್ತರ ಪುರಾಣ ನಮಗೆ ತಿಳಿಸ್ಕೊಡುತ್ತೆ ಕೃಷ್ಣ ಪರಮಾತ್ಮನನ್ನ ವಿಶೇಷವಾಗಿ ಕ್ಷೀರದಿಂದ ದುಗ್ಧೇತಿ ದೇವ ಗೋವಿಂದ ಅಂತ ಹೇಳಿದ್ದಾರೆ ಗೋವಿಂದ ನಾಮಕನಾಗಿರುವಂತಹ ಭಗವಂತನ ವಿಶೇಷ ಸನ್ನಿಧಾನ ದುಗ್ಧ ಅಂದ್ರೆ ಹಾಲಿನಲ್ಲಿರುತ್ತೆ ಅವತ್ತು ಕ್ಷೀರಾಭಿಷೇಕವನ್ನ ಮಾಡಿ ಚಂದನದಿಂದ ಶ್ರೀಗಂಡದಿಂದ ಭಗವಂತನನ್ನ ಅರ್ಚನೆಯನ್ನು ಮಾಡಬೇಕು ಶಾಸ್ತ್ರೋಕ್ತವಾಗಿ ಗೀತಾ ವಾದ್ಯ ನೃತ್ಯ ನೃತ್ಯ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ವೇದದ ಜ್ಞಾನ ಚೆನ್ನಾಗಿ ಇದ್ರೆ ವಿಶೇಷವಾಗಿ ವೇದವನ್ನ ಪಠಿಸಬೇಕು ಭಗವಂತನ ಮುಂದೆ ಸಚ್ಚಾಸ್ತ್ರಾದಿ ಗ್ರಂಥಗಳ ಪಾರಾಯಣ ವಿಶೇಷವಾಗಿ ಭಗವದ್ಗೀತಾ ವಿಷ್ಣು ಸಹಸ್ರನಾಮ ಮತ್ತು ಸ್ತವರಾಜವನ್ನ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಯಾರು ಇಷ್ಟೆಲ್ಲಾ ಕಾರ್ಯಗಳನ್ನು ಮಾಡುತ್ತಾರೋ ಅವರಿಗೆ ವಿಶೇಷವಾಗಿ ಕೃಷ್ಣನ ಅನುಗ್ರಹ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇನ್ನೊಂದು ಬಹಳ ಮಹತ್ವದ ಅಂಶ ಹೇಳ್ತಾರೆ ಶ್ರಾದ್ದೇ ದಾನೇ ತಥಾ ಹೋಮೇ ಸರ್ವತೀರ್ಥ ರಥೇಶು ಸ ವಿತ್ತಾಠ್ಯಂ ನ ಕುರ್ವೀತ ಯದಿ ವಿಪುಲಂ ಫಲಂ ಇಷ್ಟು ಕೆಲಸದಲ್ಲಿ ಆಗಿರ್ಬೋದು ದಾನ ಆಗಿರ್ಬೋದು ಹೋಮ ಆಗಿರಬಹುದು ತೀರ್ಥಯಾತ್ರೆ ಆಗಿರ್ಬೋದು ವ್ರತಾಚರಣೆ ಆಗಿರಬಹುದು ಕೃಷ್ಣ ಜನ್ಮಾಷ್ಟಮಿ ವ್ರತ ಆಗಿರಬಹುದು ಎಲ್ಲ ವ್ರತಗಳು ಆಗಿರಬಹುದು ಅದರಲ್ಲಿ ಯಾವುದೇ ಕಾರಣಕ್ಕೂ ಲೋಭದಿಂದ ವಿತ್ತ ಶಾಠ್ಯವನ್ನ ಮಾಡಬಾರದು ವಿಶೇಷವಾಗಿ ದಾನಾದಿಗಳನ್ನ ಜ್ಞಾನಿಗಳಿಗೆ ಬ್ರಾಹ್ಮಣರಿಗೆ ವಿಶೇಷವಾಗಿ ಅವಕಾಶ ದೊರೆತಾಗ ನಮ್ಮ ಕೈಯಲ್ಲಿ ಪದಾರ್ಥಗಳಿದ್ದಾಗ ಹಣ ಇದ್ದಾಗ ಎತ್ತಿ ದಾನವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ವಿತ್ತ ಹಣದ ಶಾಠ್ಯತನವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು ಯಾಕೆಂದ್ರೆ ಯಾರು ಹಾಗೆ ಮಾಡ್ತಾರೋ ಸರ್ವಧರ್ಮ ವಿಮುಕ್ತೋಸೋ ನರಕೇಶ ಹಿ ನಿಮಜ್ಜತಿ ಅಂತ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ ಹಾಗಾಗಿ ವಿಶೇಷವಾಗಿ ದಾನಾದಿಗಳನ್ನ ಹೆಚ್ಚು ಹೆಚ್ಚು ಯೋಗ್ಯತಾನುಸಾರವಾಗಿ ಅವತ್ತಿನ ದಿವಸ ದಾನವನ್ನ ನೀಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಕೃಷ್ಣ ಜನ್ಮಾಷ್ಟಮಿ ವ್ರತದ ಮೊದಲ ಎರಡನೇ ದಿವಸದ ಒಂದು ವಿಶೇಷ ಒಂದು ಆಚರಣೆಯ ಬಗ್ಗೆ ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ ಇನ್ನು ನಾಳೆನೇ ದಿವಸ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಸ್ತೋತ್ರಾದಿಗಳಾದ ಮೇಲೆ ಹೇಗೆ ಅರ್ಘ್ಯವನ್ನ ನೀಡಬೇಕು ಕೃಷ್ಣ ಪೂಜಾ ಮಂತ್ರ ಏನು ಅದನ್ನೆಲ್ಲವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ